ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಿಮಗೆ ಒಂದು ಹೊಸದಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇವೆ ಸ್ನೇಹಿತರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಹಿರಿಯ ನಟರ ನಟನೆ ಮಾಡಿದ್ದಾರೆ ಅವರು ನಟನೆಯನ್ನು ಮಾಡಿದ್ದಕ್ಕೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ದೊಡ್ಡದಾದಂತಹ ಹೆಸರು ಮಾಡಿದೆ ಅದರಲ್ಲೂ ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಸಿನಿಮಾದಲ್ಲಿ ಹೀರೋಯಿನ್ನಾಗಿ ನಟನೆ ಮಾಡಿ ತದನಂತರ ಹಲವಾರು ಸಿನಿಮಾಗಳಲ್ಲಿ ಪೋಷಕ ನಟಿಯಾಗಿ ಸರಿಸುಮಾರು ಆರುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿ ಕನ್ನಡದ ಅಭಿಮಾನಿಗಳ ಅಭಿಮಾನವನ್ನು ಗಳಿಸಿದಂತಹ ಏಕೈಕ ನಟಿ ಎಂದರೆ ಅದು ಲಕ್ಷ್ಮೀದೇವಿ ಅಂತ ನಾವು ನೋಡಬಹುದು ವಿಷ್ಣುವರ್ಧನ್ ಅವರ ಯಾವುದೇ ಸಿನಿಮಾ ಆಗಲಿ ಅವರ ಅಮ್ಮನ ಪಾತ್ರ ಅಥವಾ ಯಾವುದಾದರೂ ಒಂದು ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಲಕ್ಷ್ಮೀದೇವಿ ಕೇವಲ ವಿಷ್ಣುವರ್ಧನ್ ಮಾತ್ರವಲ್ಲ ಕನ್ನಡದಲ್ಲಿ ಇದ್ದಂತಹ ಹಲವಾರು ಟಾಪ್ ನಾಯಕರ ಜೊತೆಗೆ ನಟನೆಯನ್ನು ಮಾಡುತ್ತಿದ್ದರು ನಟಿ ಚಿತ್ರರಂಗಕ್ಕೆ ಹಲವಾರು ರೀತಿಯಾದಂತಹ ತನ್ನದೇ ಆದ ಕೊಡುಗೆಯನ್ನು ನೀಡಿದಂತಹ ಲಕ್ಷ್ಮೀದೇವಿ ಅವರ ಹಲವಾರು ವಿಚಾರಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮೀದೇವಿ ಅವರ ಮೊಮ್ಮಗಳು ಕೂಡ ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದರಲ್ಲೂ ಕಿರುತೆರೆಯಲ್ಲಿ ಹಲವಾರು ಧಾರಾವಾಹಿಗಳಲ್ಲಿ ನಟನೆ ಮಾಡಿ ವಿವಿಧ ಪಾತ್ರಗಳನ್ನು ಮಾಡುವುದರ ಮುಖಾಂತರ ಅವರು ಕೂಡ ನಟನೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಜನರ ಅಭಿಮಾನವನ್ನು ಗಳಿಸಿದ್ದಾರೆ ಹಾಗಾದರೆ ಲಕ್ಷ್ಮೀದೇವಿಯವರ ಮೊಮ್ಮಗಳ ಹೆಸರು ಶರಣ ಅಂತ ನಮ್ಮ ಕನ್ನಡದಲ್ಲಿ ಮೂಡಿ ಬರುತ್ತಿರುವಂತಹ ಯಾರಿನಿ ಮೋಹಿನಿ ಎನ್ನುವಂತಹ ಧಾರಾವಾಹಿಯಲ್ಲಿ ನಟನೆ ಮಾಡಿದ್ದಾರೆ ಹಾಗೆ ಇವರು ಪದ್ಮಾವತಿ ಎನ್ನುವಂತಹ ಧಾರಾವಾಹಿಯಲ್ಲೂ ಕೂಡ ನಟನೆಯನ್ನು ಮಾಡಿದ್ದರು ಹಾಗೆ ಇವರು ಒಂದು ಸಿನಿಮಾವನ್ನು ಕೂಡ ಮಾಡಿದ್ದಾರೆ ಸಿನಿಮಾದ ಹೆಸರು ಮೇರಿ ಅಂತ ಈ ರೀತಿಯಾಗಿ ಪರಂಪರೆಯಿಂದ ಕಲೆಯನ್ನು ಉಳಿಸಿಕೊಂಡು ಬಂದಂತಹ ಇವರ ಯಶಸ್ಸು ಇನ್ನೂ ಹೆಚ್ಚಾಗಿ ಬರಲಿ ಹಾಗೂ ಇನ್ನೂ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ ಇವರಿಗೆ ಇನ್ನೂ ಹಲವಾರು ಇನ್ನೂ ಹೆಚ್ಚು ಧಾರಾವಾಹಿಗಳನ್ನು ಮಾಡಲಿ ಎನ್ನುವುದು ನಮ್ಮೆಲ್ಲರ ಆಶಯ